ಹಾಕಿದ್ದು ಮಸಾಲೆ. ನಮಸ್ಕಾರ ಮಾತರೆಗಳ, ಇವತ್ತೊಂದು ಪನೀರ್ ಅಲ್ಲಿ ಸ್ಪೆಷಲ್ ಮಾಡುವ ಪನೀರ್ ಚಿಲ್ಲಿ. ಚಿಕನ್ ಚಿಲ್ಲಿ ಆಗೇನೇ ಆಗ್ತದೆ, ಒಳ್ಳೆದಾಗ್ತದೆ. ಚಿಕನ್ ತಿನ್ನದವರಿಗೆಲ್ಲ ಒಂದು ಪನೀರ್, ಹಾಗಾದ್ರೆ ಬನ್ನಿ ಪನೀರ್ ಚಿಲ್ಲಿ ಮಾಡೋದು ಸ್ಟಾರ್ಟ್ ಮಾಡುವ. ನಾವಿಲ್ಲಿ ನಂದಿನಿ ಪನೀರ್ ತಗೊಂಡಿದ್ದೇವೆ. ಈಗ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡುವ. ದೊಡ್ಡ ದೊಡ್ಡದು ಕಟ್ ಮಾಡಿದ್ರೂ ಆಗ್ತದೆ, ಸಣ್ಣ ಸಣ್ಣ ಕಟ್ ಮಾಡಿದ್ರೂ ಆಗ್ತದೆ. ನಾವೊಂದು ಮೀಡಿಯಂ ಟೈಪ್ ಅಲ್ಲಿ ಈಗ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡಿಕೊಳ್ಳುವ. ನೋಡಿ ಈ ರೀತಿ ಶೇಪ್ ಅಲ್ಲಿ ಕಟ್ ಮಾಡ್ತಾರೆ. ಈ ರೆಸ್ಟೋರೆಂಟ್ ಅಲ್ಲೆಲ್ಲ ಹೀಗೇನಲ್ಲ ಇರೋದು, ಹಾಗಾಗಿ ಈ ನಾವು ಈ ರೀತಿಯ ಕಟ್ ಮಾಡ್ತಾ ಇದ್ದೇವೆ. ಈಗ ಪನೀರ್ ಎಲ್ಲ ಕಟ್ ಮಾಡಿ ಆಯ್ತು. ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡುವ. ಮೊದಲಿಗೆ ಫ್ರೈ ಮಾಡ್ಲಿಕ್ಕೆ ಉಂಟು. ಈ ಇಂಡಿಯನ್ ಸ್ಟೈಲ್ ಅಲ್ಲಿ ಫ್ರೈ ಮಾಡ್ಲಿಕ್ಕಿಲ್ಲ. ನಾವು ಚೈನೀಸ್ ಸ್ಟೈಲ್ ಅಲ್ಲಿ ಮಾಡೋದಾದ್ರೆ ಮಾತ್ರ ಫ್ರೈ ಮಾಡಿ ಮಸಾಲಕ್ಕೆ ಹಾಕೋದು. ಈಗ ನಾವು ಮೊದಲಿಗೆ ಫ್ರೈ ಮಾಡ್ಲಿಕ್ಕೋಸ್ಕರ ಇಲ್ಲೊಂದು ಮಸಾಲೆ ಮಾಡುವ. ನಾವೀಗ ಚೈನೀಸ್ ಸ್ಟೈಲ್ ಅಲ್ಲೇ ಮಾಡೋದು ಪನೀರ್ ಚಿಲ್ಲಿ. ಮೊದಲಿಗೆ ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೆ, ಅದಕ್ಕೆ ಒಂದು ಕಾರ್ನ್ ಫ್ಲವರ್ ಹಾಕುವ. ನಾವು ಎಷ್ಟು ಪನೀರ್ ತಗೊಂಡಿದ್ದೇವೆ ಅದರ ಮೆಜರ್ಮೆಂಟಿಗೆ ಕಾರ್ನ್ ಫ್ಲವರ್ ಹಾಕಿದ್ರೆ ಆಯಿತು. ನಾವಿಲ್ಲಿ ಒಂದು ಅರ್ಧ ಮುಕ್ಕಾಲು ಕಪ್ ಅಷ್ಟು ಕಾರ್ನ್ ಫ್ಲವರ್ ಹಾಕ್ತಾ ಇದ್ದೇವೆ ಸಣ್ಣ ಕಪ್ಪಲ್ಲಿ. ಈಗ ಇಲ್ಲಿ ಕ್ರಿಸ್ಪಿನೆಸ್ ಗೋಸ್ಕರ ಸ್ವಲ್ಪ ರೈಸ್ ಪೌಡರ್ ಹಾಕುವ, ಆಗ ಒಳ್ಳೆ ಕ್ರಿಸ್ಪಿ ಆಗ್ತದೆ. ಅದಕ್ಕೆ ಕರ್ಪೂರ ಹಾಕೋಣ. ನೋಡಿ, ಒಂದು 1/2 ಸ್ಪೂನ್ ಅಷ್ಟು ರೈಸ್ ಪೌಡರ್ ಸಾಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ, ಸ್ವಲ್ಪ ಅರಶಿನ, ಒಂದು 1/4 ಸ್ಪೂನ್ ಸಾಕು. ಇದನ್ನು ಕೋಟಿಂಗ್ ಮಾಡಿ ನಾವು ಫ್ರೈ ಮಾಡುವಾಗ ಏನು ಹಾಕ್ಲಿಕ್ಕಿಲ್ಲ, ಕಾರ್ನ್ ಫ್ಲವರ್ ಅಥವಾ ಮೈದಾದಲ್ಲಿ ಹಾಕುದು. ಇದು ನಾವು ಚಿಲ್ಲಿಗೆ ಮೊದಲೊಂದು ಫ್ರೈ ಮಾಡ್ತೇವಲ್ಲ, ಆಗ ಫ್ರೈ ಮಾಡಲಿಕ್ಕೆ ಮಾಡುವಾಗ ನಾವು ಸ್ಪೈಸಸ್ ಎಲ್ಲ ಏನು ಹಾಕಬೇಕು ಅಂತ ಇಲ್ಲ. ಮಸಾಲೆ ಎಲ್ಲ ಯಾವುದೇ ಗರಂ ಮಸಾಲ ಚಿಲ್ಲಿ ಪೌಡರ್ ಎಲ್ಲ ಬೇಕಾದರೆ ಹಾಕ್ಬೋದು, ಆದರೆ ಹೋಟ್ಲುಗಳಲ್ಲೆಲ್ಲ ಹಾಕುವುದಿಲ್ಲ. ಜಸ್ಟ್ ಮೈದಾ ಅಥವಾ ಕಾರ್ನ್ ಫ್ಲವರಲ್ಲಿ ಉಪ್ಪು ಹಾಕಿ ಫ್ರೈ ಮಾಡ್ತಾರೆ, ಏನು ಸ್ವಲ್ಪ ಸಾಸಸ್ ಹಾಕ್ತಾರೆ. ಹಾಗೆ ನಾವಿಲ್ಲಿ ಸಾಸಸ್ ಹಾಕುವ, ರೆಡ್ ಚಿಲ್ಲಿ ಸಾಸ್ ಹಾಕುವ ಇದಕ್ಕೆ. ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಒಂದು ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕುವ. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಮಸಾಲೆ ಒಳ್ಳೆ ಮಿಕ್ಸ್ ಆಯಿತು ನೋಡಿ. ಈಗ ಕಟ್ ಮಾಡಿದ ಇಟ್ಟಂತ ಪನೀರನ್ನು ಇದಕ್ಕೆ ಸೇರಿಸಿಕೊಳ್ಳುವ. ಪನೀರನ್ನು ಫ್ರಿಡ್ಜಲ್ಲಿ ಇಟ್ಟಿದ್ರೆ ಅದರ ಟೆಂಪರೇಚರ್ ಕಡಿಮೆ ಆಗುವವರೆಗೆ ಸ್ವಲ್ಪ ಇಟ್ಟು ಹೊರಗಿಡಿ, ಯಾಕೆಂದ್ರೆ ಇಲ್ಲಾದ್ರೆ ನಾವು ಈ ಮಸಾಲೆ ಮಾಡಿರ್ತೇವಲ್ಲ ಇದು ನೀರಾಗ್ತದೆ, ಮತ್ತೆ ಅದು ಒಳ್ಳೆ ಕೋಟ್ ಆಗುದಿಲ್ಲ, ಎಣ್ಣೆಯಲ್ಲಿ ಕೋಟಿಂಗ್ ಬಿಟ್ಕೊಳ್ತದೆ, ಅದರ ಐಸ್ ಎಲ್ಲ ಹೋಗ್ಬೇಕು. ನಿಮಗೆ ಇದು ಮಸಾಲೆ ತೆಳು ಅಂತ ಆದರೆ ಸ್ವಲ್ಪ ಕಾರ್ನ್ ಫ್ಲವರ್ ಆ್ಯಡ್ ಮಾಡಿ ಅಥವಾ ರೈಸ್ ಫ್ಲವರ್ ಮೈದಾ ಹಾಕಿದರೂ ಆಗ್ತದೆ. ಬಜ್ಜಿ ತೆಳು ಆಗುವ ಹಾಗೆ ಮಾಡಬೇಡಿ, ಕೋಟಿಂಗ್ ಸರಿಯಾಗಿ ಆಗುವುದಿಲ್ಲ. ಈಗ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಇಡಬೇಕು ಅಂತ ಇಲ್ಲ, ಬೇಕಾದರೆ ಒಂದು 5 ನಿಮಿಷ ಇಡಿ. ಈಗ ನಾವು ಫ್ರೈ ಮಾಡಲಿಕ್ಕೆ ಇಲ್ಲಿ ಬಾಣಲೆ ಇಟ್ಟಿದ್ದೇವೆ, ಫ್ರೈ ಮಾಡಲಿಕ್ಕೆ ಎಣ್ಣೆ ಹಾಕುವ, ಡೀಪ್ ಫ್ರೈ ಮಾಡಲಿಕ್ಕೆ ಉಂಟು. ನಾವೀಗ ಪನೀರ್ ಫ್ರೈ ಮಾಡೋ ಅಷ್ಟೊತ್ತಿಗೆ ಇದೆಲ್ಲ ಕಟ್ಟಿಂಗ್ ಮಾಡಿ ರೆಡಿ ಆಗ್ಬೇಕು. ಇಲ್ಲಿ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೇವೆ, ಕ್ಯಾಪ್ಸಿಕಮು, ಹಾಗೇನೊಂದು 2 ನೀರುಳ್ಳಿ, ಹಾಗೇನೆ ಬೆಳ್ಳುಳ್ಳಿ, ಹಾಗೇನೆ ಶುಂಠಿ, ಹಾಗೇನೆ ಕೊತ್ತಂಬರಿ ಸೊಪ್ಪು, ಬೇಕಿದ್ರೆ ಒಂದು ಕಾಯಿ ಮೆಣಸು ಕೂಡ ಕ್ರಾಸ್ ಕ್ರಾಸ್ ಕಟ್ ಮಾಡಿ ಹಾಕ್ಬೋದು. ಈಗ ಎಣ್ಣೆ ಕಾದಿದೆ, ಈ ಪನೀರನ್ನು ಫ್ರೈ ಮಾಡುವ.
ಅಷ್ಟರಲ್ಲಿ ಯಜಮಾನ್ರು ಈಗ ನೀರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ಮು ಶುಂಠಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಡ್ತಾರೆ. ಮತ್ತೆ ಈಚೆಯಿಂದ ಫ್ರೈ ಆಗುವಾಗ ಆಚೆಯಿಂದ ಮಸಾಲೆ ಮಾಡ್ಬೋದಲ್ಲ, ಬೇಗ ಆಗ್ತದೆ. ಈಗ ಪನೀರನ್ನು ಫ್ರೈ ಮಾಡಲಿಕ್ಕೆ ಹಾಕುವ. ಪನೀರ್ ಜಾಸ್ತಿ ಬೇಯಲಿಕ್ಕೆ ಫ್ರೈ ಆಗಿಲ್ಲ, ಮೇಲಿದು ಮಸಾಲೆ ಉಂಟಲ್ಲ ಅದು ಫ್ರೈ ಆದ್ರೆ ಸಾಕು. ಈಗ ತೆಗೆಯುವ, ಮಸಾಲೆ ಫ್ರೈ ಆಗಿದೆ ನೋಡಿ. ಇಲ್ಲಿ ಸ್ವಲ್ಪ ಹಿಟ್ಟು ಉಳಿದಿತ್ತು ನೋಡಿ. ಹೀಗೆ ಹಿಟ್ಟು ಉಳಿದ್ರೆ ಬಿಸಾಡ್ಬೇಡಿ. ನಾವು ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು ಸ್ಪೂನ್ ಕಾರ್ನ್ ಫ್ಲವರ್ ಗ್ರೇವಿ ಬೇಕಾದ್ರೆ ಒಂದು ಸ್ಪೂನ್ ಕಾರ್ನ್ ಫ್ಲವರ್ ಮಿಕ್ಸ್ ಮಾಡಿ ಹಾಕ್ತೇವಲ್ಲ, ಅದರ ಬದಲು ಈ ಮಸಾಲೆ ಸ್ವಲ್ಪ ಒಂದು ಸ್ಪೂನ್ ಹಾಕಿದ್ರೆ ಆಯಿತು, ಗ್ರೇವಿ ಥಿಕ್ನೆಸ್ ಬರ್ತದೆ ಗ್ರೇವಿ ಬೇಕಾದ್ರೆ. ಇದಂತೂ ಕಾರ್ನ್ ಫ್ಲವರ್ ಮತ್ತು ಇದರಲ್ಲಿ ರೈಸ್ ಫ್ಲವರ್ ಇರೋದಲ್ಲ, ಏನಾಗುದಿಲ್ಲ. ಹಾಗೇನೆ ರೆಡ್ ಚಿಲ್ಲಿ ಸಾಸ್ ಇರೋದು, ಹಾಗಾಗಿ ಇದನ್ನೇ ಹಾಕೋಬೋದು. ನಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಆಗ್ತದೆ. ನೋಡಿ ಒಳ್ಳೆ ಕೋಟಿಂಗ್ ಆಗಿದೆ, ಹೇಗೆ ಕೋಟಿಂಗ್ ಅಂಟ್ಕೊಂಡಿದೆ ನೋಡಿ, ಸ್ವಲ್ಪನೂ ಬಿಟ್ಟು ಹೋಗ್ಲಿಲ್ಲ. ಈಗ ಇನ್ನೊಮ್ಮೆ ಫ್ರೈ ಮಾಡಲಿಕ್ಕೆ, ಮಸಾಲೆ ರೆಡಿ ಮಾಡಲಿಕ್ಕೆ ಫ್ರೈ ಪ್ಯಾನ್ ತಗೊಂಡಿದ್ದೇವೆ ನೋಡಿ. ಇಲ್ಲಿ ಪನೀರ್ ಎಲ್ಲ ಫ್ರೈ ಮಾಡಿ ಆಯಿತು, ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡುವ. ಇಲ್ಲೊಂದು ಬಾನಲ್ಲ ತಗೊಂಡಿದ್ದೇವೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೇವೆ ಒಂದು 4 ಸ್ಪೂನ್ ಅಷ್ಟು. ಈಗ ಕಟ್ ಮಾಡಿದ ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನು ಹಾಕುವ. ಈ ಥರ ಬಿಸಿ ಈಗ ನೋಡಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಒಳ್ಳೆ ಫ್ರೈ ಆಯಿತು, ಒಳ್ಳೆ ಪರಿಮಳ ಬರ್ತಾ ಉಂಟು. ಈಗ ಕಟ್ ಮಾಡಿಟ್ಟಂಥ ಈರುಳ್ಳಿಯನ್ನು ಹಾಕುವ. ನೋಡಿ, ನಾವು ಕ್ಯಾಪ್ಸಿಕಮ್ಮನ್ನು ಇಡಿಸಿ ಡೈಸ್ ಡೈಸ್ ಕಟ್ ಮಾಡಿದ್ದೇವೆ. ಈರುಳ್ಳಿ ಕೂಡ ನಿಮಗೆ ಬೇಕಾದರೆ ಹಾಗೆಯೇ ಕಟ್ ಮಾಡ್ಬೋದು. ಈ ರೀತಿ ಸಪೂರ ಕಟ್ ಮಾಡಬೇಕು ಅಂತಿಲ್ಲ. ಈ ಸಪೂರ ಕಟ್ ಮಾಡಿದ್ರೆ ಎಂತ ಆಗ್ತದೆ, ಸ್ವಲ್ಪ ಗ್ರೇವಿ ಟೈಪ್ ಸಿಗ್ತದೆ ಅಂತ ಅಷ್ಟೇ. ಇದು ಪನ್ನೀರು ಇಲ್ಲ ಅಲ್ಲ ಅವರು ಅಡಿ ಬಂದ್ಕೊಳ್ಳಿ, ಎಂಟು ಮಾಡಿ ಹಿಡ್ಕೊಂಡು ಆಗ್ತದೆ. ಈರುಳ್ಳಿ ಫ್ರೈ ಆಯಿತು, ಬೇಕಾದ್ರೆ ಇನ್ನೂ ಸ್ವಲ್ಪ ಫ್ರೈ ಮಾಡ್ಬೋದು. ಈಗ ಇನ್ನು ಕ್ಯಾಪ್ಸಿಕಮ್ ಅನ್ನು ಆ್ಯಡ್ ಮಾಡುವ. ಕ್ಯಾಪ್ಸಿಕಮ್ ಜಾಸ್ತಿ ಫ್ರೈ ಆಗಲಿಕ್ಕಿಲ್ಲ, ಜಾಸ್ತಿ ಬೇಯುವುದು ಕೂಡ ಬೇಡ. ಈಗ ಸ್ಪೈಸಸ್ ಎಲ್ಲ ಹಾಕುವ. ಸ್ಪೈಸಸ್ ಎಲ್ಲ ಹಾಕುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಿ. ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲೆ, ಹಾಗೆ ನನಗೆ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಹಾಗೆ ನಂದು 1/2 ಸ್ಪೂನ್ ಅಥವಾ ಒಂದು ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡುವ. ಇನ್ನೆಲ್ಲ ಸಾಸಸ್ಗಳನ್ನು ಹಾಕುವ. ಮೊದಲಿಗೆ 1 ಸ್ಪೂನ್ ರೆಡ್ ಚಿಲ್ಲಿ ಸಾಸ್,
ಉಪ್ಪೆಗ್ಲು ಫ್ರೈ ಮಾಲ್ಪುನ ಬಾರ್ದ ಐತೆ ಮಸಾಲ ಒಂಚೂರು ಬಾಡ್ನ ಉಪ್ಪು ತಪ್ಪೆ ಅಂದ್ರೆ ಚಿಲ್ಲಿ ಸಾಸ್ ಒಂದು ಸ್ಪೂನ್ ಹಾಕಿದ್ರೆ ಟೊಮೆಟೊ ಕೆಚಪ್ ಒಂದು ಎರಡು ಸ್ಪೂನ್ ಹಾಕಿ ಸ್ವೀಟ್ನೆಸ್ ಬೇಕಾದ್ರೆ ಸ್ವೀಟ್ ಬೇಡ ಅಂದ್ರೆ ಒಂದೇ ಸ್ಪೂನ್ ಸಾಕು ನಾನು ಇಲ್ಲಿ ಎರಡು ಸ್ಪೂನ್ ಟೊಮೆಟೊ ಕೆಚಪ್ ಹಾಕಿದ್ದೇನೆ ಹಾಗೇನೆ ಸ್ವಲ್ಪ ಹುಳಿಗೋಸ್ಕರ ಒಂದು ಅರ್ಧ ಸ್ಪೂನ್ ಅಷ್ಟು ಸೋಯಾ ಸೋಯಾ ಜಾಸ್ತಿ ಹಾಕಬೇಡಿ ಅದು ತುಂಬಾ ಹುಳಿ ಒಂದು ಅರ್ಧ ಸ್ಪೂನ್ ಸಾಕು ಇನ್ನು ಗ್ಯಾಸ್ ಫ್ಲೇಮ್ ಫಾಸ್ಟ್ ಇಟ್ಟು ಫ್ರೈ ಮಾಡ್ವಾ ಎಲ್ಲ ಮಿಕ್ಸ್ ಮಾಡ್ವಾ ಆಗ ಉಳಿದಿದಲ್ವ ಮಸಾಲೆ ಈಗ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ನಾನು ಈಗ ಅದಕ್ಕೆ ಆ್ಯಡ್ ಮಾಡ್ತೇನೆ ಎರಡು ಸ್ಪೂನ್ ಅಷ್ಟು ಸಾಕು ಇದು ಮಸಾಲೆ ನೋಡಿ ಆ ಮಸಾಲ ಹಾಕಿರೋದ್ರಿಂದ ಗ್ರೇವಿ ಯಾವ ಹೇಗೆ ಬಂದಿದೆ ನೋಡಿ ಈಗ ಪನೀರ್ ಅನ್ನು ಸೇರಿಸುವ ಪನೀರ್ ಅನ್ನು ಫ್ರೈ ಮಾಡಿಟ್ಟ ಅಂತ ಪನೀರ್ ಅನ್ನು ಸೇರಿಸುವ ಗ್ಯಾಸ್ ಫ್ಲೇಮ್ ಫಾಸ್ಟ್ ಇಟ್ಟು ಒಳ್ಳೆ ಮಿಕ್ಸ್ ಕೊಡುವ ಪನೀರ್ ಚಿಲ್ಲಿ ರೆಡಿಯಾಣೆ ಅದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೋಣ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡುವ ಬೇಕಿದ್ರೆ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕಬಹುದು ಇಲ್ಲಿಗೆ ನಮ್ಮ ಪನೀರ್ ಚಿಲ್ಲಿ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡುವ ಪನೀರ್ इवत ना इजी रेस्टोरेंट स्टाइल पनीर चिल्ली सर्व में टेस्ट इजी रुचिकर रेस्टोरेंट स्टाइल पनीर चिल्ली हेगे टेस्ट पनीर चिल्ली रेडी आयतु नोड़वा पनीर ಒಳ್ಳೆ ನಾರಾಗಿ ಕ್ರಿಸ್ಪಿ ಆಗಿದೆ ಸೂಪರ್ ಆಗಿದೆ ಸ್ವಲ್ಪ ಸ್ವೀಟ್ ಸ್ವೀಟ್ ಉಂಟು ನಾವು ಟೊಮೆಟೊ ಕೆಚಪ್ ಜಾಸ್ತಿ ಹಾಕಿದೆವಲ್ಲ ನಮಗೆ ಸ್ವಲ್ಪ ಸ್ವೀಟ್ ಇಷ್ಟ ಟೋಟಲಿ ಸೂಪರ್ ಆಗಿದೆ ರೆಸ್ಟೋರೆಂಟ್ ಸ್ಟೈಲ್ ಬಂದಿದೆ ಅದೇ ರುಚಿ ಅದೇ ಪರಿಮಳ ಎಲ್ಲ ಅದೇ ಓಕೆ ಇದಕ್ಕೆಲ್ಲ ಟ್ರೈ ಮಾಡ್ಬಿಡಿ ಪನೀರ್ ಚಿಲ್ಲಿ ಅಜ್ಜ इवत्तिन पनीर चिल्ली रेसिपी निम्गेल्ल इष्ट आगिदे अंत भाविसुत्तेवे नावु निम्गे सिग्तेवे इन्नष्टु रेसिपी अंदरे अष्टर तनक टेक केर बाय बाय।